ಸಿದ್ದು ಉಡುಪು ನೀತಿ 2019-24 ಅನ್ನು ಪರಿಷ್ಕರಿಸಲಾಗಿದ್ದು ಅದರ ಪರಿಣಾಮವಾಗಿ ರಾಜ್ಯದಲ್ಲಿ 4,292 ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಮಾಡಲು ಉದ್ಯಮಗಳೇ ಮುಂದೆ ಬಂದಿದ್ದು ಇದರಿಂದಾಗಿ ಸುಮಾರು 44,257 ಜನರಿಗೆ ಉದ್ಯೋಗಾವಕಾಶ ನೀಡಲಾಗುವುದು. ಕರ್ನಾಟಕ ಪ್ರದೇಶ ಐಟಿ ರಫ್ತಿನಲ್ಲಿ 80% ಹಾಗೂ ಇಂಜಿನಿಯರಿಂಗ್ R&Dಯಲ್ಲಿ 40% ಹೊಂದಿದೆ. ಗ್ಲೋಬಲ್ ಕೆಪಬಿಲಿಟಿ ಸೆಂಟರ್ಸ್ ಇಕೋಸಿಸ್ಟಮ್ ಅಡಿಯ ಮಾನವ ಸಂಪನ್ಮೂಲ 30% ಬೆಂಗಳೂರಿನಲ್ಲಿದೆ. ಐಟಿ ವಲಯದಲ್ಲಿ ರಾಜ್ಯದ ಮುನ್ನಡೆ ಕಾಯ್ದುಕೊಳ್ಳಲು ಬಿಯಾಂಡ್ ಬೆಂಗಳೂರು ಎಂಬ ಘೋಷಣೆಯೊಂದಿಗೆ 2-3 ಹಂತದ ನಗರ ಡಿಜಿಟಲ್ ಮೂಲ ಸೌಕರ್ಯ ಬಲಪಡಿಸಲು ಆದ್ಯತೆ ನೀಡಲಾಗುತ್ತದೆ. ಕರ್ನಾಟಕ 1,163 ಬಿಲಿಯನ್ ಡಾಲರ್ ಅಂದಾಜು ಮೌಲ್ಯದ 40 ಯುನಿಕಾರ್ನ್ ನೆಲೆಯಾಗಿದೆ. 2022-23 ಕರ್ನಾಟಕ 6 ಸ್ಟಾರ್ಟ್ಅಪ್ಗಳು ಯುನಿಕಾರ್ನ್ ಪಟ್ಟಿ ದೊರಕಿದೆ. ಐಟಿ ವಲಯದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಳಲು ರಾಜ್ಯ ಸರ್ಕಾರವು ಕರ್ನಾಟಕ ಸ್ಟಾರ್ಟ್ಅಪ್ ನೀತಿ 2022-27, ಕರ್ನಾಟಕ ಡೇಟಾ ಸೆಂಟರ್ ನೀತಿ 2022-27, ಕರ್ನಾಟಕ ಸಂಶೋಧನಾ ಅಭಿವೃದ್ಧಿ ನವೀನತೆ ನೀತಿ 2022 ಜಾರಿಗೊಳಿಸಲಾಗಿದೆ.